ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಕೆಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಎಸ್, ಎಲ್ಲ ಶಿಕ್ಷಕ ಆಕಾಂಕ್ಷಿಗಳ ಪ್ರಶ್ನೆ, ಸರ್ ಈ ಒಂದು ವರ್ಷ ಶಿಕ್ಷಕರ ನೇಮಕಾತಿ ಆಗುತ್ತಾ? ಆಗೋದಾದರೆ ಯಾವ ತಿಂಗಳಲ್ಲಿ ಆಗುತ್ತೆ ಅನ್ನೋದು ನಿಮ್ಮ ಮೊದಲ ಪ್ರಶ್ನೆ ಆಗಿರುತ್ತೆ. ಅದರ ಜೊತೆಗೆ ಎರಡನೇ ಪ್ರಶ್ನೆ, ಸರ್ ಈ ಬಾರಿ ಪಿ ಎಸ್ ಟಿ ಆಗುತ್ತಾ? ವೆರಿ ವೆರಿ ಇಂಪಾರ್ಟೆಂಟ್, ಅನೇಕ ಜನ ಕೇಳ್ತಾ ಇರ್ತೀರಾ, ಸರ್ ಪಿ ಎಸ್ ಟಿ ನೇಮಕಾತಿ ಆಗುತ್ತಾ, ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಆಗುತ್ತಾ, ಎಚ್ ಎಸ್ ಟಿ ಆರ್ ನೇಮಕಾತಿ ಆಗುತ್ತಾ, ಯಾವ ಒಂದು ಶಿಕ್ಷಕರ ನೇಮಕಾತಿ ಈ ಒಂದು ವರ್ಷ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ, ಅದರ ಜೊತೆಗೆ ಆರ್ಥಿಕ ಇಲಾಖೆಯಿಂದ ಯಾವಾಗ ಅನುಮೋದನೆ ಸಿಗಬಹುದು ಅನ್ನೋ ಸಂಬಂಧಪಟ್ಟಂತ ಮಾಹಿತಿ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲ ಪ್ರಮುಖ ಮಾಹಿತಿಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಒನ್ ಬೈ ಒನ್ ಕೊಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಾವು ನಿಮಗೋಸ್ಕರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನೇಕ ಉಚಿತ ತರಗತಿಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮಗೆ ಒಂದು ಪೇಯ್ಡ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಸ್ಲೈಡ್ ಹೋಗ್ತಾ ಇದೆ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ರೀತಿ ಮಾಹಿತಿಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಎಸ್, ನೇರವಾಗಿ ವಿಷಯಕ್ಕೆ ಹೋಗೋಣ. ಎಸ್, ಇಂದಿನ ಒಂದು ದಿನಪತ್ರಿಕೆಯಲ್ಲಿ ಒಂದು ಮಾಹಿತಿ ಹೊರಬಂತು, ಅಂದ್ರೆ ಸುಮಾರು 7,500 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಒಂದು ಭರ್ತಿಗೆ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಏನು ವಿಷಯದ ಅಡಿಯಲ್ಲಿ ಒಂದಿಷ್ಟು ಮಾಹಿತಿ ಬಂತು, ಆ ಒಂದು ವಿಚಾರವನ್ನ ನೋಡ್ತಾ ಹೋಗೋಣ. ನೋಡಿ, 7,500 ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆ, ಈ ವರ್ಷ 5,000 ಶಿಕ್ಷಕರು ನಿವೃತ್ತಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಯನ್ನ ಈ ಒಂದಿನ ಇಂದಿನ ದಿನಪತ್ರಿಕೆಯಲ್ಲಿ ಮಾಹಿತಿ ಕೊಡ್ತಾ ಹೋಗಿದ್ದಾರೆ. ಏನೆಲ್ಲ ಮಾಹಿತಿ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕನ್ಫರ್ಮ್ ಆಗ್ಬೋದು, ಪಿ ಎಚ್ ಡಿ ಕನ್ಫರ್ಮ್ ಆಗುತ್ತಾ, ಯಾವಾಗ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಗುವುದು, ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಇದರಿಂದ ಸಿಗ್ತಾ ಹೋಗುತ್ತೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಸರ್ಕಾರಿ ಶಾಲೆಗಳಿಗೆ ಅಗತ್ಯವಾದಷ್ಟು ಶಿಕ್ಷಕರನ್ನ ಭರ್ತಿ ಮಾಡುವುದು ಸರ್ಕಾರಕ್ಕೆ ಸವಾಲಿನ ಕೆಲಸವಾಗುತ್ತಿರುವ ಬೆನ್ನಲ್ಲೇ ಈ ಶೈಕ್ಷಣಿಕ ವರ್ಷದಲ್ಲಿ 4,685 ಶಿಕ್ಷಕರು ನಿವೃತ್ತಿಯಾಗುತ್ತಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಗಮನಿಸ್ಬೇಕು ನಾವು, 4,985 ಶಿಕ್ಷಕರು ಅಂದ್ರೆ ಯಾರಿಲ್ಲಿ? ಓಕೆನಾ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಗೆ ಜಿ ಪಿ ಎಸ್ ಟಿ ನೇಮಕಾತಿ 2016 ಪ್ರಾರಂಭ ಆಗಿದೆ. ಸೊ ಅದಕ್ಕಿಂತ ಬಿಫೋರ್ ಯಾರಿದ್ರು, ಪಿ ಎಚ್ ಡಿ ಶಿಕ್ಷಕರಿದ್ರು. ಹಾಗಾಗಿ ಪಿ ಎಚ್ ಡಿ ಶಿಕ್ಷಕರ ಒಂದು ನಿವೃತ್ತಿ ಇಲ್ಲಿ ಆಗ್ತಾ ಇದೆ. ಸೊ ಅದರ ಅರ್ಥ ಪಿ ಎಚ್ ಡಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಉತ್ತರ ನಿಮಗೆ ಸಿಗ್ತಾ ಇದೆ, ಪಿ ಎಚ್ ಡಿ ಶಿಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ. ಅದರ ಅರ್ಥ ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಪಿ ಎಚ್ ಡಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೇಮಕಾತಿಯು ಕೂಡ ಒಂದಿಷ್ಟು ನೇಮಕಾತಿಯ ಆಸೆ ಚಿಗುರೊಡಿತಾ ಇದೆ. ಸೊ ಎಸ್, ಈ ಒಂದು ಪಿ ಎಚ್ ಡಿ ಶಿಕ್ಷಕರಿಗೆ ಒಂದಿಷ್ಟು ಏನಂದ್ರೆ ಈ ಒಂದು ಏನು ನಿವೃತ್ತಿ ಹೊಂದ್ತಾ ಇದ್ದಾರೆ, ಈ ಒಂದು ಹುದ್ದೆಗಳಿಗೆ ನಾವು ಭರ್ತಿ ಮಾಡ್ಕೊಬೇಕು ಅಂದ್ರೆ ಪಿ ಎಚ್ ಡಿ ಶಿಕ್ಷಕರನ್ನ ನೇಮಕಾತಿಗೆ ಸರ್ಕಾರ ಮುಂದಾಗುತ್ತೆ. ಹಾಗಾಗಿ ಈ ಒಂದು ನಿವೃತ್ತಿ ಆಗ್ತಿರೋದ್ರಿಂದ ಈ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಆಸಕ್ತಿ ತೋರುತ್ತಿದೆ. ಎಸ್, ನಿಮ್ಗೆ ಹೇಳಿದ್ನಲ್ಲ ಈಗ. ಸೊ ಯಾರು ಇವರು? ಪಿ ಎಚ್ ಡಿ ಶಿಕ್ಷಕರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಏನು 1 to 5 ಏನು ಬೋಧನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ ನಿವೃತ್ತಿ ಹೊಂದ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಯಾರೆಲ್ಲ ಕೇವಲ ಪಿ ಯು ಸಿ ಮತ್ತೆ ಡಿ ಎಡ್ ಅನ್ನ ಮುಗಿಸ್ಕೊಂಡು ಪಿ ಎಚ್ ಡಿ ನೇಮಕಾತಿ ಆಗ್ತಿಲ್ಲ ಅಂತ ವೇಟ್ ಮಾಡ್ತಿದ್ರಲ್ಲ, ಸೊ ನಿಮ್ಗೆ ಈಗೊಂದಿಷ್ಟು ಸಿಹಿ ಸುದ್ದಿ ಸಿಗೋದಕ್ಕೆ ಮುಂದಾಗುತ್ತೆ, ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ಸಿಹಿ ಸುದ್ದಿ ಸಿಗುತ್ತೆ. ಸೊ ಈ ನೋಡಿ, ಮುಂದಿನ ಒಂದು ವಿಚಾರವನ್ನು ನೋಡ್ತಾ ಹೋಗೋಣ. ಈ ಹಿಂದಿನ ಒಂದು ಸರ್ಕಾರ ಏನಿತ್ತು, ಆ ಒಂದು ಸರ್ಕಾರದ ಅವಧಿಯಲ್ಲಿ ಏನು ಸರ್ಕಾರಿ ಒಂದು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿದ್ದಂತ ಸುಮಾರು 15,000 ಶಿಕ್ಷಕರ ನೇಮಕಾತಿ, ಏನು ನಾವು ಜಿ ಪಿ ಟಿ ಶಿಕ್ಷಕರು ಅಂತ ಕರಿತೀವಿ, ಸೊ ಆ ಒಂದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿತ್ತು. ಅದರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 13,352 ಶಿಕ್ಷಕರು ಒಂದಿಷ್ಟು ಅರ್ಹತೆಯನ್ನ ಹೊಂದಿದ್ರು, ಆಯ್ಕೆಯಾಗಿದ್ರು. ಆದರೆ ಅನೇಕ ಕಾರಣಗಳಿಂದ ನ್ಯಾಯಾಲಯದ ಪ್ರಕರಣಕ್ಕೆ ಒಳಪಟ್ಟು ಸುಮಾರು 12,415 ಶಿಕ್ಷಕರು ಈಗ ಕೌನ್ಸಿಲಿಂಗ್ ಮುಖಾಂತರವಾಗಿ ಸ್ಥಳ ನಿಯುಕ್ತಿಯನ್ನ ಗೊಂಡಿದ್ದಾರೆ, ಅಂದ್ರೆ ಅವರೆಲ್ಲ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಅಷ್ಟರ ನಡುವೆಯೇ ಮುಂದಿನ ಶೈಕ್ಷಣಿಕ ಒಂದು ಅವಧಿಗೆ ಹೊಸದಾಗಿ 5,000 ಶಿಕ್ಷಕರ ಕೊರತೆ ಎದುರಾಗಲಿದೆ. ಕಾರಣ ಏನಂದ್ರೆ, ಇಲ್ಲಿ ನಿಮ್ಗೆ ಹೇಳಿದೆ ಸುಮಾರು 4,985 ಶಿಕ್ಷಕರು ಏನು ನಿವೃತ್ತಿ ಹೊಂದ್ತಾ ಇದ್ದಾರೆ. ಆ ಒಂದು ನಿವೃತ್ತಿ ಏನಾಗ್ತಿದೆ ಅಂದ್ರೆ, ಈಗ ಶಿಕ್ಷಕರ ಕೊರತೆಗೆ ಮತ್ತಷ್ಟು ಏನಾಗಿದೆ ಅಂದ್ರೆ ಕೊರತೆ ಎದ್ದು ಕಾಣ್ತಾ ಇದೆ. ಅದರ ಜೊತೆ ಜೊತೆಯಲ್ಲಿ 2023 ಸಾಲಿನಲ್ಲಿ ನಿವೃತ್ತಿಯಾಗಿರಲಿರುವ, ಅಂದ್ರೆ ಏನ್ ನಿಮ್ಗೆ ಮಾಹಿತಿ ಹೇಳಿದೆ, 4,985 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲು ಶಿಕ್ಷಣ ಇಲಾಖೆ ಕೋರಿರುವಂತಹ ಪ್ರಸ್ತಾವನೆಯು ಆರ್ಥಿಕ ಇಲಾಖೆ ಪರಿಶೀಲನೆಯಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪುಟದಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಅಂದ್ರೆ ಯಾವ ರೀತಿಯಾಗಿ ಯಾವಾಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಡುವುದು, ಯಾವ ತಿಂಗಳಲ್ಲಿ ನಮಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರೆ ಅಥವಾ ಸರ್ಕಾರದಿಂದ ಅನುಮೋದನೆ ಸಿಕ್ಕಿರೆ ನೇಮಕಾತಿ ನಡೆಯುವುದನ್ನು ಸಂಬಂಧಪಟ್ಟಂತೆ ಮುಂದೆ ನಿಮಗೆ ಮುಂದಿನ ಸ್ಥಳದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮತ್ತಷ್ಟು ಮಾಹಿತಿಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಗುಣಮಟ್ಟಕ್ಕೆ ಪೆಟ್ಟು ಅನ್ನೋ ಒಂದು ಒಂದು ಟೈಟಲ್ ಅಡಿಯಲ್ಲಿ ಅನೇಕ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಪ್ರಾಥಮಿಕ ಶಾಲೆಗಳಲ್ಲಿ ಎಷ್ಟು ಶಿಕ್ಷಕರ ನೇಮಕಾತಿ ಕೊರತೆ ಇದೆ, ಪ್ರೌಢಶಾಲಾ ಶಿಕ್ಷಕರಲ್ಲಿ ಎಷ್ಟು ಕೊರತೆ ಇದೆ, ಮತ್ತು ಎಷ್ಟು ಮಂಜೂರಾಗಿದೆ, ಎಷ್ಟು ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕಾಲಕಾಲಕ್ಕೆ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳದ ಪರಿಣಾಮ ಸರ್ಕಾರಿ ಶಾಲೆಗಳ ಒಂದು ಸರ್ಕಾರಿ ಶಾಲೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತಿರುವುದನ್ನ ಅಧಿಕಾರಿಗಳು ಒಪ್ಪಿಕೊಳ್ಳುತ್ತಾರೆ. ಎಸ್, ರಾಜ್ಯದಲ್ಲಿ ಸುಮಾರು 41,913 ಪ್ರಾಥಮಿಕ ಶಾಲೆಗಳಿದ್ದು
4844 ಪ್ರೌಢಶಾಲೆಗಳಿವೆ. ಪ್ರಾಥಮಿಕ ಶಾಲೆಗಳಲ್ಲಿ ಮಂಜೂರಾದಂತಹ ಹುದ್ದೆಗಳ ಸಂಖ್ಯೆ ಸುಮಾರು 188531 ಇದ್ದು, ಕಾರ್ಯನಿರತರ ಒಂದು ಬಲ 148501, ಅಂದ್ರೆ ನಿಯರ್ಲಿ 40,030 ಮಂದಿ ಏನಾಗಿದೆ ಅಂದ್ರೆ ಇಲ್ಲಿ ವೇಕೆನ್ಸಿ ಇದೆ, ಖಾಲಿ ಹುದ್ದೆಗಳು ಕಾಣ್ತಾ ಇದೆ. ಅದೇ ರೀತಿಯಾಗಿ ಪ್ರೌಢಶಾಲೆಗಳಲ್ಲಿ ಮಂಜೂರಾದಂತಹ ಹುದ್ದೆ 44341 ಇದ್ದು, ಕಾರ್ಯನಿರತರ ಸಂಖ್ಯೆ 34,186, ಅಂದ್ರೆ ನಿಯರ್ಲಿ 10,155 ಖಾಲಿ ಹುದ್ದೆಗಳಿದೆ ಎಲ್ಲಿ, ಒಂದು ಪ್ರೌಢಶಾಲೆಗಳಲ್ಲಿ. ಅರ್ಥ ಆಗಿದೆಯಲ್ಲ. ಸೊ ಇಲ್ಲಿ ಸೊ ಪಿ ಎಚ್ ಡಿ ಎಲ್ಲಿದೆ ಸರ್ ಅಂತಂದ್ರೆ, ಪಿ ಎಚ್ ಡಿಗೆ ಸಂಬಂಧಪಟ್ಟಂತ ಹೇಳಿದ ಇಲ್ಲಿ ನಾವೇನ್ ಗಮನಿಸಬಹುದು ಅಂದ್ರೆ, ಏನು ಒಟ್ಟಾರೆಯಾಗಿ 40,030 ಹುದ್ದೆಗಳಲ್ಲಿ ಇದರಲ್ಲೂ ಕೂಡ ಪಿ ಎಚ್ ಡಿ ಸೇರ್ತಾರೆ. ಓಕೆನಾ, ಇದರಲ್ಲಿ ಕೇವಲ ಜಿ ಪಿ ಟಿ ಅಂತಲ್ಲ, ಪಿ ಎಚ್ ಡಿ ಪ್ಲಸ್ ಜಿ ಪಿ ಟಿ ಎರಡೂ ಕೂಡ ಸೇರಿ. ಓಕೆ, ಸೊ ಒಟ್ಟಾರೆ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳಲ್ಲಿ ಗಮನಿಸೋದಾದ್ರೆ, ಏನು 732872 ಹುದ್ದೆಗಳು ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರ್ ಕಾರ್ಯನಿರ್ವಹಿಸ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಮಂಜೂರಾದ ಹುದ್ದೆಗಳು ಅಂದ್ರೆ 732872 ಮಂಜೂರಾದಂತಹ ಹುದ್ದೆಗಳು. ಇದರಲ್ಲಿ ಸುಮಾರು 182687 ಶಿಕ್ಷಕರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬರೋಬ್ಬರಿ 51,000 ಹುದ್ದೆಗಳು ಖಾಲಿ ಉಳಿದಿರುವಂತಹ ಪರಿಸ್ಥಿತಿ ಈಗ ಇದೆ, ಅದು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಎರಡನ್ನ ಕೂಡ ಸೇರಿಸಿ. ಅದರ ಜೊತೆಗೆ ಒಂದಿಷ್ಟು ಇಲ್ಲಿ ಮತ್ತೊಂದು ವಿಚಾರವನ್ನು ಕೊಟ್ಟಿದ್ದಾರೆ, ಆಂಗ್ಲ ಮತ್ತು ವಿಜ್ಞಾನಕ್ಕೂ ಅಡ್ಡಿ. ಅಂದ್ರೆ ಇಲ್ಲಿ ಹೆಚ್ಚಾಗಿ ಏನಾಗ್ತಿದೆ ಅಂದ್ರೆ, ಆಂಗ್ಲ ಭಾಷೆ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಹೆಚ್ಚು ವೇಕೆನ್ಸಿ ಇದೆ, ಅಂದ್ರೆ ಹೆಚ್ಚು ಶಿಕ್ಷಕರ ಲಭ್ಯ ಇಲ್ಲ. ಹಾಗಾಗಿ ಆ ಕಾರಣಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಪ್ರೌಢಶಾಲೆಗಳಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರೌಢಶಾಲೆಯಲ್ಲಿ 2127 ಆಂಗ್ಲ ಶಿಕ್ಷಕರು ಏನು ತುಂಬಾನೇ ವೇಕೆನ್ಸಿ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಲಭ್ಯತೆ ಬೇಕಾಗಿದೆ. ಸೊ ಅವರಿಗೆ ಸಂಬಂಧಪಟ್ಟಂತೆ ಹೆಚ್ಚು ಶಿಕ್ಷಕರ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಅಂದ್ರೆ, ಅದರಲ್ಲಿ ಆಂಗ್ಲ ಶಿಕ್ಷಕರು, ಅದೇ ರೀತಿಯಾಗಿ ವಿಜ್ಞಾನ ಶಿಕ್ಷಕರು ಸುಮಾರು 6,934 ಶಿಕ್ಷಕರ ಕೊರತೆ ಇದೆ. ಓಕೆನಾ, ಎಲ್ಲಿ ಪ್ರೌಢಶಾಲೆಯಲ್ಲಿ ಸುಮಾರು 2127, ಹಾಗೆ ವಿಜ್ಞಾನ ಶಿಕ್ಷಕಕ್ಕೆ ಸಂಬಂಧಪಟ್ಟಂತೆ 6,934 ವಿಜ್ಞಾನ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಈ ಒಂದು ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಮ್ಯಾಕ್ಸಿಮಮ್ ಈ ಒಂದು ಕೊರತೆ ಕಾಣ್ತಾ ಇರೋದು ಈ ಒಂದು ಭಾಷೆಗಳಲ್ಲಿ. ಅದರ ಜೊತೆ ಜೊತೆಯಲ್ಲಿ ಸೋಷಿಯಲ್ ಸೈನ್ಸ್ ಆಗಿರ್ಲಿ, ಪಿ ಎಂ ಆಗಿರ್ಲಿ, ಸಿ ಬಿ ಆಗಿರ್ಲಿ, ದೈಹಿಕ ಶಿಕ್ಷಕರಾಗಿರ್ಲಿ, ಇವೆಲ್ಲವೂ ಕೂಡ ಆಡ್ ಆಗ್ತಾ ಹೋಗುತ್ತೆ. ಓಕೆನಾ, ಅತಿ ಹೆಚ್ಚು ಏನಾಗ್ತಿದೆ ಅಂದ್ರೆ ಈ ಒಂದು ಭಾಷೆಗಳಲ್ಲಿ ಹೆಚ್ಚು ಕೊರತೆ ಕಾಣ್ತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆನಾ, ಸೊ ಈಗ ಮುಂದುವರೆದು ಹೇಳೋದಾದ್ರೆ, ನಮಗೆ ಈ ಒಂದು ಯಾವಾಗ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬಹುದು ಅನ್ನೋದಿಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಮುಂದುವರ್ಸೋಣ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಒಂದು ಏನು ವಿವಿಧ ವೃಂದದ ಒಟ್ಟು 2500 ಶಿಕ್ಷಕರ ಹುದ್ದೆಗಳನ್ನ 15,000 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಭರ್ತಿಯಾಗದೆ ಖಾಲಿ ಉಳಿದಂತಹ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತಿಗೊಳಪಟ್ಟು ನೇರ ನೇಮಕ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡಿತ್ತು. ಆದರೆ ಈ 15,000 ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ 1648 ಹುದ್ದೆಗಳು ಮಾತ್ರ ಉಳಿದಿರುವ ಕಾರಣ ಪ್ರಸಕ್ತ ಸಾಲಿನಲ್ಲಿ ಒಟ್ಟು 2500 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆದಿದೆ ಎಂದು ಶಿಕ್ಷಣ ಇಲಾಖೆಯ ಮೂಲಗಳು ತಿಳಿಸಿವೆ. ಏನ್ ಸರ್ ಹಿಂಗಂದ್ರೆ, ಅಂದ್ರೆ ಈಗ 15,000 ನೇಮಕಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿಯ ಒಂದು ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತು. ಸೊ ಅದರಲ್ಲಿ ಎಷ್ಟಾಗಿದೆ, ಈಗ 13,000 ಆಗಿದೆ ಅಂತ ಒಟ್ಟಾರೆ ತಿಳ್ಕೊಳ್ಳೋಣ. ಇನ್ನು ಉಳಿದಂತ 3,000 ಏನಿತ್ತು ಅಂದ್ರೆ, ಅಥವಾ 2,000 ಏನಿತ್ತು ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಉಳಿದಂತ ಅಮೌಂಟ್ ಅನ್ನ ಅಂದ್ರೆ 15,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಅಮೌಂಟ್ ಅನ್ನು ರಿಲೀಸ್ ಮಾಡಿತ್ತು. ಸೊ ಈಗ ಏನಾಗಿದೆ, 15,000 ಶಿಕ್ಷಕರ ನೇಮಕಾತಿ ಆಗಿಲ್ಲ, ಆದ್ರೆ ಹಣಕಾಸು ಏನಾಗಿದೆ, ಇಲ್ಲಿ ಉಳಿದಿದೆ, ಹಣ ಉಳಿದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಹಣದಲ್ಲಿ ನಾವೇನ್ ಮಾಡ್ತೀವಿ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ಕೊಂತೀವಿ. ಅದರ ಪ್ರಕಾರವಾಗಿ ಸುಮಾರು ಎಷ್ಟಾಗುತ್ತೆ ಅಂದ್ರೆ, ಸೊ 1648 ಹುದ್ದೆಗಳು ಮಾತ್ರ ಸಿಗುತ್ತೆ. ನಮ್ಗೆ ಈಗ ಬೇಕಾಗಿರೋದು 2500 ಹುದ್ದೆಗಳು. ಆ ಕಾರಣಕ್ಕೋಸ್ಕರ ಉಳಿದಂತ ಹುದ್ದೆಗಳಿಗೆ ಒಂದು ಆರ್ಥಿಕ ಅನುಮೋದನೆ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಆ ಒಂದು ವಿಚಾರವನ್ನ ಆರ್ಥಿಕ ಇಲಾಖೆ ಮುಂದೆ ಇಟ್ಟಿದೆ, ಪ್ರಸ್ತಾವನೆಯನ್ನು ಮುಂದೆ ಇಟ್ಟಿದೆ. ನಮಗೆ ಒಟ್ಟಾರೆಯಾಗಿ 2500 ಹುದ್ದೆಗಳ ನೇಮಕಾತಿಗೆ ಒಂದಿಷ್ಟು ಅನುಮತಿಯನ್ನು ಕೊಡಿ ಅಂತ ಆರ್ಥಿಕ ಇಲಾಖೆಯೊಂದಿಗೆ ಮುಂದಿಟ್ಟಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅನುಮೋದನೆ ಸಿಗುತ್ತೆ, ಯಾವಾಗ ನಮಗೆ ಎಕ್ಸಾಮ್ ಆಗ್ಬೋದು ಅನ್ನೋ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರವನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕೋವಿಡ್ ಕಾರಣದಂತೆ ಅಥವಾ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದ ಹುದ್ದೆ ಭರ್ತಿಗೆ ನಿಯಂತ್ರಣ ಹಾಕಲಾಗಿತ್ತು, ಅದೆಲ್ಲ ನಮ್ಗೆ ಓದಿದೆ. ಸೊ ಬಳಿಕ ಪರಿಸ್ಥಿತಿ ಸುಧಾರಿಸುತ್ತದಂತೆ ಆದ್ಯತೆ ಮೇಲೆಗೆ ನೇಮಕಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಶಿಕ್ಷಕರ ನೇಮಕ ಪ್ರಸ್ತಾವನೆಯನ್ನ ಪರಿಶೀಲಿಸಲಾಗುತ್ತಿದೆ, ಶಿಕ್ಷಕರ ಅನಿವಾರ್ಯತೆ ಅರಿವಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಯವರೊಂದಿಗೆ ಸಮಾಲೋಚನೆ ನಡೆಸಿ ಅವಕಾಶ ಮಾಡಿಕೊಡಲಾಗುತ್ತದೆ. ಹೊಸ ವರ್ಷ, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಗಮನಿಸಿ ಗಮನಿಸಿ, ಯಾವಾಗ ಅಂದ್ರಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅನ್ನೋ ಸಂಬಂಧಪಟ್ಟಂತೆ ಇಲ್ಲಿ ಉತ್ತರ ಸಿಗುತ್ತೆ. ಹೊಸ ವರ್ಷ ಅಥವಾ ಬಜೆಟ್ ಸಂದರ್ಭದಲ್ಲಿ ಬಜೆಟ್ ಅಂದ್ರೆ ಯಾವಾಗ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಫೆಬ್ರವರಿ ಇಲ್ಲಿ ಬಜೆಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವೇಳೆಗೆ ಅಂದ್ರೆ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ಒಳಗಾಗಿ ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಗುತ್ತೆ. ಅನುಮೋದನೆ ಸಿಕ್ಕಿದ ನಂತರ ಏನಾಗುತ್ತೆ ಅಂದ್ರೆ, ಇಲಾಖೆಯು ಒಂದು ಶಿಕ್ಷಕರ ನೇಮಕಾತಿಗೆ ಮುಂದಾಗುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ
2024ರಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೂ ಕೂಡ ಕಾಲ್ಫಾರ್ಮ್ ಆಗುತ್ತೆ. ಇನ್ ದ ಸೆನ್ಸ್ ಫೆಬ್ರವರಿ ಆದ್ಮೇಲೆ ನಿಮ್ಗೆ ಒಂದು ಏನ್ ನಿಮ್ಗೆ ಅನುಮೋದನೆ ಸಿಕ್ಕಿದ ನಂತರ ನಿಮಗೆ. ಸೊ ನನ್ನ ಪ್ರಕಾರ ಒಂದು ಮಾರ್ಚ್ ಅಥವಾ ಏಪ್ರಿಲ್ ಇನ್ ಕೇಸ್ ಒಂದು ಎಂ ಪಿ ಎಲೆಕ್ಷನ್ ಬಂತು ಅಂದ್ರೆ ನಿಮ್ಗೆ ನೆಕ್ಸ್ಟ್ ಒಂದು ಜೂನ್ ಅಲ್ಲಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಓಕೆನಾ? ಅದರ ಅರ್ಥ ನಿಮ್ಗೆ ಮುಂದಿನ ಒಂದು 4-5 ತಿಂಗಳ ಒಳಗಾಗಿ ಒಂದು ನೇಮಕಾತಿಗೆ ಅಧಿಸೂಚನೆ ಬೀಳುವಂತ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿದೆ, ನೆನಪಿಡಿ. ಸೊ ಆ ಕಾರಣಕ್ಕೋಸ್ಕರ ಯಾರೆಲ್ಲ ನೀವು ಈಗ ಸ್ಟಡಿಯನ್ನು ಮಾಡ್ತಾ ಇದ್ದೀರಾ, ಅದು ನಿಮ್ಗೆ ಜಿ ಪಿ ಟಿ ಆಗಿರ್ಲಿ, ಅದೇ ರೀತಿಯಾಗಿ ಪಿ ಎಸ್ ಟಿ ಆಗಿರ್ಲಿ, ಹಾಗೆ ಎಚ್ ಎಸ್ ಟಿ ಆರ್ ಆಗಿರ್ಲಿ, ಎಲ್ಲರೂ ಕೂಡ ರೆಡಿ ಆಗ್ತಾ ಹೋಗಿ. ಸೊ ನಿಮ್ಮ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಈ ಒಂದು ವರ್ಷದಲ್ಲಿ ನಿಮ್ಗೆ ಅನುಮತಿ ಸಿಗೋದ್ರ ಮುಖಾಂತರವಾಗಿ ಒಂದು ನೇಮಕಾತಿಗೆ ಸರ್ಕಾರ ಅಥವಾ ಇಲಾಖೆ ಮುಂದಾಗುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ರೆ ನಿಮ್ಗೆ ಒಂದಿಷ್ಟು ಅಗತ್ಯ ಮಾಹಿತಿಗಳಾಗಿರ್ಲಿ, ಅದೇ ರೀತಿಯಾಗಿ ಯಾವ ರೀತಿ ತಯಾರಿಯನ್ನು ನಡೆಸಬೇಕು, ಹೇಗೆ ಓದಬೇಕು, ಪ್ರತಿಯೊಂದು ಗೈಡೆನ್ಸ್ ಕೂಡ ನಮ್ಮ ಒಂದು ಸ್ಟೇಜ್ ಇಂದ, ಕೆಆರ್ ಟುಟೋರಿಯಲ್ ಸ್ಟೇಜ್ ಇಂದ ನಿಮ್ಗೆ ಸಿಗ್ತಾ ಇದೆ. ಅದರ ಜೊತೆಗೆ ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ಉತ್ತಮ ಗುಣಮಟ್ಟದ ತರಗತಿಗಳು ನಿಮಗೆ ಸಿಗ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಆಫರ್ ಕೊಡ್ತಾ ಇದೀವಿ, ನೀವೇನಾದ್ರೂ ಕೂಡ ಎಚ್ ಎಸ್ ಟಿ ಆರ್ ತೆಗೆದುಕೊಂಡ್ರೆ ನಿಮಗೆ ಜಿ ಪಿ ಎಸ್ ಟಿ ಆರ್ನ ಫ್ರೀ ಆಗಿ ಕೊಡ್ತೀವಿ, ಜೊತೆಗೆ ಟಿ ಟಿ ನ ಫ್ರೀ ಆಗಿ ಕೊಡ್ತೀವಿ. ಸೊ ಇದು ಎಲ್ಲ ಆಫರ್ಗಳು ಕೂಡ ನಮ್ಮ ಒಂದೇ ಸ್ಟೇಜಲ್ಲಿ ನಿಮಗೆ ಸಿಗ್ತಾ ಇರೋದು, ಅದು ಕೂಡ ಕಡಿಮೆ ಶುಲ್ಕದಲ್ಲಿ. ಕೇವಲ 6 ತಿಂಗಳಿಗೆ 3,000 ರೂಪಾಯಿ ಇರುತ್ತೆ. ಓಕೆನಾ? 1 ಇಯರ್ಗೆ 4,000 ರೂಪಾಯಿ ಇರುತ್ತೆ. ನೋಡಿ, ನೀವೇನಾದ್ರು ಕೂಡ 6 ತಿಂಗಳು ಕೋರ್ಸ್ ತಗೊಂತೀರಂದ್ರೆ ಕೇವಲ 3,000 ರೂಪಾಯಿ ಇರುತ್ತೆ. ಎಚ್ ಎಸ್ ಟಿ ಆರ್ ಪೇಪರ್ 1 ಪೇಪರ್ 2 ಎರಡೂ ಸೇರಿ, ಅದರ ಜೊತೆಗೆ ನಿಮಗೆ ಜಿ ಪಿ ಎಸ್ ಟಿ ಆರ್ನ ಫ್ರೀ ಆಗಿ ಕೊಡ್ತೀವಿ ನಿಮ್ಮ ಸಬ್ಜೆಕ್ಟ್ಗೆ ಅನುಗುಣವಾಗಿ. ಇಲ್ಲ ಸರ್, ನನಗೆ 1 ವರ್ಷ ನಂಗೆ ಟ್ರೈನಿಂಗ್ ಬೇಕು ಅಂದ್ರೆ ನಿಮ್ಗೆ 4,000 ರೂಪಾಯಿ ಇರುತ್ತೆ. ಸೊ ಇಲ್ಲಿ 4,000 ರೂಪಾಯಿಯಲ್ಲಿ ಎಚ್ ಎಸ್ ಟಿ ಆರ್ ಪೇಪರ್ 1 ಅಂಡ್ 2, ಅದೇ ರೀತಿಯಾಗಿ ಜಿ ಪಿ ಎಸ್ ಟಿ ಆರ್ 1 ಅಂಡ್ 2 3 ಎಲ್ಲವೂ ಕೂಡ ಸಿಗುತ್ತೆ. ಇದು ಅತ್ಯಂತ ಕಡಿಮೆ ಶುಲ್ಕದಲ್ಲಿ, ಜೊತೆಗೆ ಆ ವಿಡಿಯೋಗಳು ನೀವು ಡೌನ್ಲೋಡ್ ಮಾಡ್ಕೊಬಹುದು, ನೀವು ಯಾವಾಗ ಬೇಕಾದ್ರೂ ಕೂಡ ನೋಡ್ಕೊಬಹುದು. ನಿಮ್ಮ ಹತ್ರ ನೆಟ್ ಇರಲಿ ಇಲ್ದಂಗಿರ್ಲಿ, ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ರೀಚಾರ್ಜ್ ಮಾಡಿಸುವಂತ ಅವಶ್ಯಕತೆನೆ ಬರೋದಿಲ್ಲ. ಅದರಿಂದ 1,000 ರೂಪಾಯಿ ನಿಮ್ಗೆ ಅಮೌಂಟ್ ಉಳಿಯುತ್ತೆ. ಜೊತೆಗೆ ಗುಣಮಟ್ಟ ತರಗತಿಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿ ಮಾಡ್ಕೊಳ್ಳಲ್ಲ ಕೆ ಆರ್ ಟ್ಯುಟೋರಿಯಲ್ಸ್. ಹಾಗಾಗಿ ಅತ್ಯುತ್ತಮ ಗುಣಮಟ್ಟ ತರಗತಿಗಳು ನಿಮಗೆ ಸಿಗ್ತಾ ಇದೆ. ಪೇಪರ್ 1 ಅಂಡ್ ಪೇಪರ್ 2 ಗೆ ಸಂಬಂಧಪಟ್ಟಂತೆ ಎಚ್ ಎಸ್ ಟಿ ಆರ್ ಆಗಿರಲಿ, ಜಿ ಪಿ ಎಸ್ ಟಿ ಆರ್ ಆಗಿರಲಿ, ಎಲ್ಲ ಒಂದು ಟಿ ಟಿ ಆಗಿರಲಿ, ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ. ಏನ್ ನಂಬರ್ ಇದೆ ಕೆಳಭಾಗದಲ್ಲಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನು ಮಾಡಿ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳು ಸಿಗುತ್ತೆ. ಜೊತೆಗೆ ನಿಮಗೆ ನಮ್ಮದೇ ಆದಂತ ಆ್ಯಪ್ ಇದೆ, ಆ್ಯಪ್ ಅಲ್ಲಿ ಎಲ್ಲವೂ ಕೂಡ ನಿಮಗೆ ಸಬ್ಜೆಕ್ಟ್ ವೈಸ್, ಚಾಪ್ಟರ್ ವೈಸ್, ಫೋಲ್ಡರ್ ವೈಸ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಅದ್ಭುತ ತರಗತಿಗಳು ನಿಮಗೋಸ್ಕರ ವೇಟ್ ಮಾಡ್ತಿದೆ. ಮಾಕ್ ಟೆಸ್ಟ್ ಇರುತ್ತೆ, ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಇರುತ್ತೆ. ಅದರ ಜೊತೆಗೆ ಮತ್ತೊಂದು ಈ ಬಾರಿ ಆಡ್ ಮಾಡಿದ್ದೇವೆ, ಆನಿಮೇಟೆಡ್ ವಿಡಿಯೋ. ಪ್ರತಿಯೊಂದು ಕ್ಲಾಸಸ್ ಅಂದ್ರೆ ನೀವು 8ರಿಂದ ಹಿಡ್ಕೊಂಡು 8, 9, 10, 11, 12 ಎಲ್ಲ ತರಗತಿ ವೈಸ್ ನಿಮಗೆ ಈ ಒಂದು ವಿಡಿಯೋಗಳು ಸಿಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಒಂದು ಸ್ಟೇಜಲ್ಲೇ ಸಿಗ್ತಾ ಇರೋದು, ಬೇರೆ ಎಲ್ಲೂ ಕೂಡ ನಿಮಗೆ ಈ ಒಂದು ಮಾಹಿತಿಗಳಾಗಿರಲಿ, ಇಷ್ಟು ಪ್ರಮಾಣದಲ್ಲಿ ನಿಮಗೆ ತರಗತಿಗಳಾಗಿರಲಿ, ಇಷ್ಟು ಕಡಿಮೆ ಶುಲ್ಕಕ್ಕೆ ಸಿಗೋದಿಲ್ಲ. ಸೊ ದಟ್ ಕೂಡಲೇ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನು ಮಾಡಿ ನೀವು ಮಾಹಿತಿನ ಪಡ್ಕೊಬಹುದು, ಜಾಯಿನ್ ಆಗ್ಬಹುದು. ಅದರ ಜೊತೆ ಜೊತೆಗೆ ಮತ್ತಷ್ಟು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಏನು, ಯಾವ ರೀತಿಯಾಗಿ ಶಿಕ್ಷಕರ ಒಂದು ಕೊರತೆಗೆ ಸಂಬಂಧಪಟ್ಟಂತೆ ಅತಿಥಿ ಶಿಕ್ಷಕರನ್ನ ನೇಮಕಾತ ಮಾಡಿಕೊಂಡು, ಸೊ ಅದರ ಮುಖಾಂತರವಾಗಿ ಶಿಕ್ಷಕರ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಸರ್ಕಾರ ಯಾವ ರೀತಿಯಾಗಿ ಮುಂದಾಗಿದೆ ಅಂತ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ನೀವು ಇದು ಓದ್ಕೊಬಹುದು. ಪ್ರಮುಖವಾಗಿ ನಮಗೆ ಸೊ ಈ ಒಂದು ಶಿಕ್ಷಕರ ನೇಮಕಾತಿ ಆಗಬೇಕು. ಸೊ ಹಾಗೆ ಆ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದೀವಿ. ನಿಮಗೋಸ್ಕರ ಪ್ರತಿನಿತ್ಯ ನಾವು ಈ ಒಂದು ಉಚಿತ ತರಗತಿಗಳು ಯೂಟ್ಯೂಬ್ ಅಲ್ಲಿ ಇರುತ್ತೆ, ಅದು ಲೈವ್ ಅಲ್ಲಿ ತುಂಬಾನೇ ನಿಮಗೆ ಅತ್ಯುತ್ತಮವಾಗಿ 360 ಡಿಗ್ರಿಯಲ್ಲಿ ಎಲ್ಲ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ, ಪೇಪರ್ 1 ಗೆ ಸಂಬಂಧಪಟ್ಟಂತೆ ನಿಮಗೆ ಉಚಿತ ತರಗತಿಗಳನ್ನ ಕೂಡ ಕೊಡ್ತಾ ಇದ್ದೀನಿ. ಎಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಅಲ್ಲಿ ಇರುತ್ತೆ, ಪ್ರತಿನಿತ್ಯ 8 ಗಂಟೆಗೆ ಇರುತ್ತೆ, ಅಲ್ಲಿ ನೀವು ಗಮನಿಸಬಹುದು. ಹಾಗಾಗಿ ಯಾರೆಲ್ಲ ನೀವು ಅದರ ಜೊತೆ ಜೊತೆಗೆ ಹೆಚ್ಚೆಚ್ಚು ಮಾರ್ಗದರ್ಶನ ಬೇಕು, ನಮಗೆ ಗೈಡೆನ್ಸ್ ಬೇಕು, ಚಾಪ್ಟರ್ ವೈಸ್ ಕ್ಲಾಸಸ್ ಬೇಕು, ನಮ್ಮ ಗುಣಮಟ್ಟದ ತರಗತಿಗಳು ಬೇಕು ಅನ್ನೋದಾದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನು ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ. ಸೊ ಈ ಒಂದು ಮಾಹಿತಿ, ಸಮಗ್ರ ಮಾಹಿತಿಯನ್ನು ಪರಿಶೀಲಿಸಿದಾಗ ನಿಮಗೆ ಗೊತ್ತಾಯ್ತು, ಒಂದು ಆರ್ಥಿಕ ಇಲಾಖೆಯಿಂದ ಫೆಬ್ರವರಿ ತಿಂಗಳಿಗೆ ನಿಮಗೆ ಅನುಮೋದನೆ ಸಿಗುತ್ತೆ. ಅದರ 2,500 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಈಗ ಸದ್ಯದಲ್ಲಿ ಪ್ರೆಸೆಂಟ್ಲಿ ಆಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಅದರ ಜೊತೆಗೆ ನಿಮಗೆ ಮುಂದಿನ ದಿನಗಳಲ್ಲಿ ಪಿ ಎಚ್ ಟಿ ಆಗಿರಲಿ, ಜಿ ಪಿ ಟಿ ಆಗಿರಲಿ, ಪಿ ಎಚ್ ಟಿ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಅಲ್ಲಿ ಸುಮಾರು 5,000 ಶಿಕ್ಷಕರ ಒಂದು ಏನು ಈ ಬಾರಿ ಒಂದಿಷ್ಟು ಏನು ರಿಟೈರ್ಡ್ ಆಗ್ತಾ ಇರೋದ್ರಿಂದ ಸೊ ಆ ಹುದ್ದೆಗಳು ಖಾಲಿ ಉಳಿತಾ ಇದೆ. ಹಾಗಾಗಿ ಪಿ ಎಚ್ ಟಿ ಹುದ್ದೆಗಳು ಸಿಗುತ್ತೆ, ಜಿ ಪಿ ಟಿ ಹುದ್ದೆಗಳು ಸಿಗುತ್ತೆ, ಎಲ್ಲ ರೀತಿಯ ಹುದ್ದೆಗಳು ನಿಮಗೆ ನೇಮಕಾತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟು ಮಾಹಿತಿಗಳನ್ನು ನೀವು ಕೇಳೋದಕ್ಕೆ ಧನ್ಯವಾದ.